ನಾನು ತೊಗೊಂಡಿರೋ ಅಳತೆಯಲ್ಲಿ ಒಂದು 20 ವಡೆ ಆಗ್ಯಾವ ರೀ. ನಾನು ನಿಮಗೀಗ ಒಂದು 3 ತೋರಿಸ್ತೀನಿ ನೋಡ್ರಿ, ಹೆಂಗೆ ಆಗ್ಯಾವ ಅಂಥೇಳಿ ನೋಡ್ರಿ. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ, ಬಿಸಿ ಬಿಸಿ ಅದಾವು. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಕಡಲೆಬೇಳೆ ವಡೆ ಮಾಡಿ ತೋರಿಸ್ತೀನಿ ರೀ. ನೀವು ತುಂಬ ದಿನದಿಂದ ಕೇಳಾಕತ್ತಿದ್ರಿ ಕಡಲೆಬೇಳೆ ವಡೆ ಮಾಡಿ ತೋರಿಸ್ರಿ ಅಂಥೇಳಿ, ಅದಕ್ಕೆ ಇವತ್ತು ನಾನು ಕಡಲೆಬೇಳೆ ವಡೆ ಮಾಡಾಕತ್ತೀನಿ. ಕಡಲೆಬೇಳೆ ವಡೆ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. 1 ಕಪ್ ಕಡಲೆಬೇಳೆ, ಈಗ ನೋಡ್ರಿ ನಾ 1 ಕಪ್ ಕಡಲೆಬೇಳೆ ತೊಗೊಂಡಿದ್ದೆಲ್ಲ ಈಗ ಒಂದು ಬೌಲಿಗೆ ಹಾಕಿ ನೆನಾಕಿಡ್ತೀನಿ ರೀ. ಈ ಒಂದು 3 ಅವರ್ಸ್ ನೆನಿಬೇಕು ರೀ, ನೆನಿಲ್ರಿ, ನೆನೆಯಕ್ಕೆ ಬಿಡು ನೀವು ಇಷ್ಟೇ. ಈಗ ನೋಡ್ರಿ ನಾವು 4 ಅವರ್ ನೆನೆಸಿಟ್ಟಿದ್ದೀನಿ ಕಡಲೆಬೇಳೆ. 1 ಕಪ್ ಕಡಲೆಬೇಳೆ ನೆನೆಸಿಟ್ಟಿದ್ದೆ, ಇಷ್ಟ ಆಗ್ಯಾವ್ರಿ. 1 ಕಪ್ ಸಬ್ಬಸ್ಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಒಂದು 1/2 ಕಪ್ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1/2 ಕಪ್ ಅಕ್ಕಿ ಹಿಟ್ಟು, ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕರಿಬೇವು ತೊಗೊಂಡಿದ್ದೀನಿ ರೀ. 1 ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಲವಂಗ ಮೆಣಸ ಚಕ್ಕೆ ಜೀರಿಗೆ ತೊಗೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ರೀ. ವಡೆ ಕರಿಯಕ್ಕೆ ಬೇಕಾಗಷ್ಟು ಎಣ್ಣೆ ತೊಗೋಬೇಕು ರೀ. ಕಡ್ಲಿ ಬೇಳೆ ವಡೆ ಮಾಡೋಕ್ಕೆ ಏನೇನು ಬೇಕಂತ ನೋಡಿದ್ರಲ್ರಿ, ಈಗ ಕಡ್ಲಿ ಬೇಳೆ ವಡೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನಾವು ಒಂದು ಮಿಕ್ಸಿ ಜಾರಿಗೆ ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ರಿ, ಅವು ಹಾಕೋತೀನಿ ರೀ. ನಾನು ಲವಂಗ ಮೆಣಸು ಚಕ್ಕೆ ಜೀರಿಗೆ ತೊಗೊಂಡಿದ್ನಲ್ರಿ, ಅವು ಹಾಕೋತೀನಿ ನೋಡ್ರಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ರಿ, ಅವು ಹಾಕೋತೀನಿ. ನೀವು ಬೇಕಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೋಬೋದು ರೀ. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ, ಅವು ಹಾಕೋತೀನಿ ರೀ. ಈಗ ಸ್ವಲ್ಪ ಉಪ್ಪು ಹಾಕಿ ರುಬ್ಕೋತೀನಿ ರೀ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪು ಹಾಕೋಬೇಕು ರೀ. ಈಗ ನಾನು ಮುಚ್ಚಳ ಮುಚ್ಚಿ ಇದು ರುಬ್ಕೋತೀನಿ ರೀ. ಈಗಿದು ತರಿ ತರಿಯಾಗಿ ರುಬ್ಕೊಂಡಿನಲ್ರಿ, ಇದ್ರಾಗೆ ನಾನು ಕಡಲೆಬೇಳೆ ಹಾಕಿ ರುಬ್ಕೋತೀನಿ ರೀ. ಬೇಕಾದ್ರೆ ನೀವು ತೆಗೆದಿಟ್ಟು ರುಬ್ಕೋಬೋದು, ನಾನು ಇದ್ರಾಗೆ ಕಡಲೆಬೇಳೆ ಹಾಕಿ ರುಬ್ಕೋತೀನಿ ರೀ. ಈಗ ಬರೀ ಕಡಲೆಬೇಳೆ ಮಾತ್ರ ಹಾಕೋಬೇಕು ರೀ, ನೀರು ಹಾಕಬಾರ್ದು ಒಟ್ಟ. ನೀವು ಇದು ತರಿ ತರಿಯಾಗಿ ರುಬ್ಕೋಬೇಕು ರೀ ಕಡಲೆಬೇಳೆ ಹಾಕಿ. ನಿಮ್ಮ ಜಾರ್ ಎಷ್ಟು ಹಿಡಿತೈತೆ ನೋಡಿ ಅಷ್ಟು ಹಾಕೋಬೇಕು ರೀ. ಈಗ ನಾನು ಅದರಲ್ಲೇ ಕಡಲೆಬೇಳೆ ಹಾಕಿ ರುಬ್ಕೊಳಾಗತ್ತೀನಿ ರೀ. ನೀವು ಫುಲ್ ನುಣ್ಣಾಗಿ ರುಬ್ಕೋಬೇಡ್ರಿ, ಹಿಂಗೆ ತರಿ ತರಿಯಾಗಿ ಇರಬೇಕು ರೀ. ಅದು ಪೂರ ಸಣ್ಣ ಹಾಕ್ಬಾರ್ದು ರೀ. ನಾನು ನಿಮಗೆ ತೋರಿಸ್ತೀನಿ ತಡ್ರಿ ಚಮಚಲೆ. ಈಗ ನೋಡ್ರಿ ಹಸಿಮೆಣಸಿನ್ಕಾಯಿನೂ ನಾನು ಅದರಾಗೆ ರುಬ್ಕೊಂಡಿನಿ. ಈಗ ನೋಡ್ರಿ ಈ ರೀತಿ ಇರ್ಬೇಕು ರೀ ತರಿ ತರಿ, ಫುಲ್ ಸಣ್ಣ ಹಾಕ್ಬಾರ್ದು, ಈ ರೀತಿ ಇರ್ಬೇಕು ರೀ. ಈಗ ನಾನು ತಕ್ಕೊಂಡು ಮಿಕ್ಕಿದ ಕಡಲೆಬೇಳೆ ಎಲ್ಲ ರುಬ್ಕೋತೀನಿ ರೀ. ನಾನು ಮಸಾಲೆ ಮತ್ತು ಕಡಲೆಬೇಳೆ ರುಬ್ಕೊಂಡಿದ್ದೆಲ್ಲ ರೀ, ಈಗ ಇದೊಂದು ಪರಾತಿಗೆ ಹಾಕೋತೀನಿ ನೋಡ್ರಿ. ನೋಡ್ರಿ ಹಿಂಗೆ ತರಿ ತರಿಯಾಗಿ ರುಬ್ಕೋಬೇಕು ರೀ, ಫುಲ್ ಸಣ್ಣ ರುಬ್ಕೋಬಾರ್ದು, ಹಿಂಗೆ ತರಿ ತರಿಯಾಗಿ ರುಬ್ಕೋಬೇಕು ರೀ. ಈಗ ಇದೇ ರೀತಿ ನಾ ಮಿಕ್ಕಿದ ಕಡಲೆಬೇಳೆನೂ ಹಾಕಿ ರುಬ್ಕೋತೀನಿ ರೀ. ಈಗ ನೋಡ್ರಿ ನಾ 2ನೇ ಸಲ ರುಬ್ಕೊಂಡಿದ್ನೆಲ್ಲ ಅದು ಹಾಕೋತೀನಿ ನೋಡ್ರಿ. 1 ಕಪ್ ಕಡಲೆಬೇಳೆ ನೆನೆದು ಇಷ್ಟ ಆಗ್ಯಾವ ನೋಡ್ರಿ. ನಾ ಈ ಕಡಲೆಬೇಳೆ ಮಸಾಲೆ ಎಲ್ಲ ರುಬ್ಕೊಂಡಲ್ರಿ, ಈಗ ಇದಕ್ಕೆ ಎಲ್ಲ ಮಸಾಲೆ ಹಾಕೋತೀನಿ ನೋಡ್ರಿ. ಈಗ ಕರಿಬೇವು ಹಾಕೋತೀನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದು ಹಾಕೋತೀನಿ. ಇದು ಸೊಬ್ಬಸ್ಗೆ ಸೊಪ್ಪು ತೊಗೊಂಡಿದ್ನಲ್ರಿ ಅದು ಹಾಕೋತೀನಿ. ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಅದು ಹಾಕೋತೀನಿ. ಇದೆಲ್ಲ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋತೀನಿ ಕೈಲೆ. ನಾವು ರುಬ್ಕೊಳಗೆ ಒಟ್ಟ ನೀರು ಹಾಕೋಬಾರ್ದು ರೀ, ನೀರು ಹಾಕ್ಕೊಂಡ್ರೆ ಒಡೆ ಎಣ್ಣೆಗೆ ಹಿಡಿತೀವಿ, ಎಣ್ಣೆ ಭಾಳ ಹಿಡಿತಾವೆ ರೀ, ಹಂಗಾಗಿ ಬೇಗ ಕರಿಯಲ್ಲ ಅವು, ಬೇಗ ಕ್ರಿಸ್ಪಿ ಆಗೋಲ್ಲ. ಹಂಗಾಗಿ ಹಾಗೆ ರುಬ್ಕೋಬೇಕು, ನಾವು ನೆಂದಿರ್ತಾವಲ್ಲ ಕಡಲೆಬೇಳೆ ಹಾಗೆ ರುಬ್ಕೋಬೇಕು ರೀ. ಹಿಂಗೆ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಬೇಕು ರೀ. ನೋಡ್ರಿ ಎಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡಿ ಇದಕ್ಕೊಂದು 1/2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ರಿ ನಾನು, ಅದು ಹಾಕೋತೀನಿ ನೋಡ್ರಿ. ನಿಮ್ಮ ಖಾರ ಉಪ್ಪು ನೋಡಿ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಈಗ ಇದು ನಾನು ಚಲೋ ಹೊತ್ತಿಗೆ ನಾದ್ಕೋತೀನಿ ರೀ. ಈ ಕಡಲೆಬೇಳೆ ನೆಂದಿರ್ತೈತಲ್ರಿ, ಹಾಗಾಗಿ ನೀರಿನ ಅಂಶ ಇರ್ತೈತಿ, ಮತ್ತು ಉಳ್ಳಾಗಡ್ಡೆಗೂ ನೀರಿನ ಅಂಶ ಇರ್ತೈತಿ, ಮತ್ತು ಈಗ ಸೊಬ್ಬಸ್ಗೆ ಸೊಪ್ಪಿಗೂ ನೀರಿನ ಅಂಶ ಇರ್ತೈತಿ. ಹೀಗಾಗಿ ನೀವು ನೀರು ಒಟ್ಟ ಹಾಕಕ್ಕೆ ಹೋಗ್ಬೇಡ್ರಿ, ನೀರು ಹಾಕ್ಲಾರ್ದು ರುಬ್ಬಿದ್ರೆ ಇದು ಕರೆಕ್ಟ್ ಆಗುತ್ತೆ ರೀ. ಇಲ್ಲಾಂದ್ರೆ ನೀವು ನೀರು ಹಾಕಿದ್ರೆ ಅಂದ್ರೆ ಅಳಕ್ಕಾಗ್ಬಿಡ್ತೀರಿ, ಇದು ವಡೆ ಅಳಕ್ಕಾಗ್ಬಿಡ್ತದ್ರಿ, ಹಿಟ್ಟು ವಡೆ ತಟ್ಟಕ್ಕೆ ಬರಲ್ಲ ರೀ. ನೀವು ನೋಡ್ರಿ ಹಿಂಗೆ ಚಲೋ ಹೊತ್ತಿನಾಗೆ ಕಲಿಸ್ಕೋಬೇಕು ರೀ. ಈಗ ಹಿಂಗೆ ತಿಕ್ ತಿಕ್ ನಾದದು ನಿಮ್ಗೆ ಗೊತ್ತಾಗ್ತಿರ್ಬೇಕು, ಇದಕ್ಕೆ ನಾನು ಒಟ್ಟ ನೀರು ಹಾಕಿಲ್ಲ, ಹಿಂಗಾಗೈತ್ರಿ ಇದು. ಹಿಂಗೆ ಹಂಗೆ ಹೆಚ್ಚಿ ಚಲೋ ಹೊತ್ತಿನಾಗೆ ತಿಕ್ಕೊಂಡ್ರೆ ಹೊಂದ್ಕೊಳುತ್ತೆ ರೀ, ಎಲ್ಲ ಖಾರ ಉಪ್ಪು ಎಲ್ಲ ಹೊಂದ್ಕೊಳುತ್ತೆ. ಈಗ ನೋಡ್ರಿ ಹಿಂಗೆ ಚಲೋ ಹೊತ್ತಿನಾಗೆ ನಾದ್ಕೋಬೇಕು ರೀ ಹಿಟ್ಟು. ನಿಮ್ಗೆ ಯಾವ ಸೈಜ್ ನೆಲ್ಬೇಕು ನೋಡಿ ಆ ಸೈಜ್ನಲ್ಲಿ ಒಡೆ ತಟ್ಕೋಬೇಕು ರೀ. ಈಗ ಹಿಟ್ಟು ರೆಡಿ ಆಗೈತಿ, ಈಗ ನಾನು ನಿಮ್ಗೆ ಒಡೆ ತಟ್ಟಿ ತೋರಿಸ್ತೀನಿ ರೀ. ನೋಡ್ರಿ ಈ ರೀತಿ ಒಂದು ಗೂಡ್ಬೇಕು ರೀ ಇದೆಲ್ಲ. ನಿಮ್ಗೆ ಯಾವ ಸೈಜ್ನಲ್ಲಿ ಒಡೆ ಬೇಕು ನೋಡಿ ಆ ಸೈಜ್ನಲ್ಲಿ ಒಡೆ ತಟ್ಕೋಬೇಕು ರೀ. ಈಗ ನಾನು ನಿಮ್ಗೆ ತೋರಿಸ್ತೀನಿ ಒಡೆ ತಟ್ಟಿ.
ನೋಡ್ರಿ ಈ ಸೈಜ್ನಲ್ಲಿ ಉಂಡಿಗಳು ಮಾಡಿಕೊಂಡು ರೆಡಿ ಮಾಡಿ ಇಟ್ಕೋಬೇಕ್ರಿ. ನಾ ಈ ಸೈಜ್ನಲ್ಲಿ ಉಂಡಿ ಕಟ್ಕೊಳಾಗತ್ತೀನಿ. ಈಗ ನಾ ಮಾಡ್ಕೊಂಡ್ರಲ್ಲಿ ಇಷ್ಟು ಉಂಡಿ ಆಗ್ಯಾವ್ರಿ. ಈಗ ನಾ ನಿಮ್ಗೆ ವಡೆ ತಟ್ಟಿ ತೋರಿಸ್ತೀನಿ ನೋಡ್ರಿ. ಈಗ ನಾನು ಎಣ್ಣೆ ಕಾಯಿ ಹಾಕಿರ್ತೀನಿ ರೀ, ಎಣ್ಣೆ ಕಾಯಿ ಹಾಕಿಟ್ಟು ವಡೆ ತಟ್ಕೋತೀನಿ ರೀ. ನಾ ಎಣ್ಣೆ ಕಾಯಿ ಹಾಕ್ತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗ್ಬೇಕ್ರಿ. ಈಗ ನೋಡ್ರಿ ನಾ ಒಂದು ಉಂಡಿ ತೋತೀನಿ ನಿಮ್ಗೆ. ಎಷ್ಟು ದೊಡ್ಡದು ಬೇಕು ನೋಡಿ, ಅಷ್ಟು ದೊಡ್ಡ ತಟ್ಟಬೇಕು ನೋಡಿ. ಈಗ ನಾನು ಈ ರೀತಿ ತಟ್ಟಾಕತ್ತೀನಿ ನೋಡ್ರಿ. ನಾ ಈ ಸೈಜ್ನಲ್ಲಿ ತಟ್ಟಿದ್ದೀನಿ ನೋಡ್ರಿ. ಈಗ ನೋಡ್ರಿ ನಾ ತಟ್ಟಿರೋ ವಡೆಗಳನ್ನ ಒಂದೊಂದಾಗಿ ಎಣ್ಣೆ ಹಾಕ್ಬಿಡ್ತೀನಿ ನೋಡ್ರಿ. ನಾನು ಲೋ ಫ್ಲೇಮಲ್ಲಿ ಇಟ್ಟೀನಿ ರೀ. ಲೋ ಫ್ಲೇಮಲ್ಲೇ ಕರ್ಕೋಬೇಕ್ರಿ ನೀವು. ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಕೆಂಪು ಹಾಕ್ತಾರೆ, ಒಳಗೆ ಕರಿಯಲ್ಲ ರೀ ಅವು. ಹಾಗಾಗಿ ನಾನು ಲೋ ಫ್ಲೇಮಲ್ಲಿ ಇಟ್ಟು ಕರಿ ಹಾಕತ್ತೀನಿ ರೀ. ಈಗ ನೋಡ್ರಿ ನಾ ತಿರುಗಿಸಿ ಹಾಕ್ತೀನಿ ರೀ. ಈಗ ಈಗ ನೀವು ಸಡನ್ನಾಗಿ ತಿರುಗಿಸ್ಬೇಡ್ರಿ, ಸ್ವಲ್ಪ ಒಂದು ಸೈಡು ಫ್ರೈ ಆದಮೇಲೆ ತಿರುಗಿಸ್ಬೇಕ್ರಿ. ಒಂದು ಸೈಡ್ ಫ್ರೈ ಆದಮೇಲೆ ಈ ಕಡೆನೂ ತಿರುಗಿಸಿ ಹಾಕಿ ಎರಡು ಬದಿ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕ್ರಿ. ಇವು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕ್ರಿ, ಅಲ್ಲಿವರೆಗೆ ಫ್ರೈ ಮಾಡ್ಬೇಕ್ರಿ. ನೀವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿರಿ. ನೀವು ಹೈ ಫ್ಲೇಮ್ ಇಟ್ಟರೆ ಮೇಲೆ ಮಾತ್ರ ಕೆಂಪು ಆಗ್ತಾವೆ, ಒಳಗೆ ಕರೆದಿರಲ್ಲ ರೀ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಲೋ ಹೊತ್ತಿಗೆ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ನಾವು ಒಂದು ಸೈಡ್ ತಿರುಗಿಸಿ ಹಾಕಿದ್ದೆ, ಈಗ ಎರಡನೇ ಸೈಡ್ ತಿರುಗಿಸಿ ಹಾಕಕತ್ತೀನಿ ರೀ. ನೋಡ್ರಿ ಎಷ್ಟು ಮಸ್ತ್ ಕರೆದಾವ ನೋಡ್ರಿ. ನೀವು ಹಿಂಗೆ ಲೋ ಫ್ಲೇಮಲ್ಲೇ ಕರ್ಕೋಬೇಕ್ರಿ, ಅಂದ್ರೆ ಒಳಗೆಲ್ಲ ಕರಿತಾವೆ, ಕ್ರಿಸ್ಪಿಯಾಗಿ ಚಲೋ ಹೊತ್ತಿಗೆ ಬರ್ತಾವ ರೀ. ಕಡಲೆಬೇಳೆ ವಡೆ, ಕಡಲೆಬೇಳೆ ವಡೆನು ಅಂತಾರೆ ರೀ ಇವಕ್ಕೆ, ಮಸಾಲೆ ವಡೆನು ಅಂತಾರೆ. ನೀವೇನಾದರೂ ಕರ್ಕೋಬೋದು ರೀ. ಈಗ ನೋಡ್ರಿ ಮಕ್ಕಳು ಸಬ್ಬಸ್ಗೆ ಸೊಪ್ಪು ತಿನ್ನಲೇ ಇದ್ದಾಗ ಈ ರೀತಿ ಮಾಡಿಕೊಟ್ರೆ ಈಸಿಯಾಗಿ ತಿಂತಾರೆ ಮಕ್ಕಳು. ಈಗ ಬೇರೆ ಮಳೆ ಬರಾಕತ್ತೈತೆ ರೀ, ಈ ಸಾಯಂಕಾಲ ಈ ಥರ ಟೀ ಟೈಮ್ ಸತಿ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ಈಗ ನೋಡ್ರಿ ಇವು ಕರೆದಾವು, ನಾ ತೆಗಿತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಕರೆದಾವು. ಈಗ ನಾ ಒಂದು ಪ್ಲೇಟಿಗೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಮಸ್ತ್ ಕರೆದಾವು. ಇದೇ ರೀತಿ ಎಲ್ಲ ವಡೆನೂ ನಾನು ಕರ್ಕೋತೀನಿ ರೀ. ನಾನು ತೊಗೊಂಡಿರೋ ಅಳತೆಯಲ್ಲಿ ಒಂದು 20 ವಡೆ ಆಗ್ಯಾವ್ರಿ. ನಾನು ನಿಮ್ಗೆ ಈಗ ಒಂದು 3 ತೋರಿಸ್ತೀನಿ ನೋಡ್ರಿ ಹೆಂಗಾಗ್ಯಾವ ಅಂಥೇಳಿ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ, ಬಿಸಿ ಬಿಸಿ ಅದಾವು. ನೋಡಿದ್ರಲ್ರಿ ವೀಕ್ಷಕರೆ, ಕಡಲೆಬೇಳೆ ವಡೆ ಮಾಡೋದನ್ನು, ಕಡಲೆಬೇಳೆ ವಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದ. ಎಲ್ಲ ಹೆಚ್ಚಿಟ್ಟು ತುಂಬ ಹೊತ್ತಾಯ್ತು, ಎಲ್ಲ ಸ್ವಲ್ಪ ಇದಾಗ್ತದೆ, ಕಪ್ಪು ಕಪ್ಪು ಆಗ್ತದೆ. ಬೇಗ ಬೇಗ ಮಾಡ್ಬಿಡ್ತೀವಿ. ಕರ್ಬೇವ ಕೊತ್ತಂಬರಿ ಸೊಪ್ಪು ಎಲ್ಲ ಇದಾಗ್ತದೆ. ಎಣ್ಣೆ ಎರಡು ಸಾಲಲ್ಲ, ಎಣ್ಣೆ ಸ್ವಲ್ಪ ತೊಗೋಬೇಕು. ಎಲ್ಲ ಹಿಟ್ಟಿಂದ ಇದೆಲ್ಲ ಎಲ್ಲ ಅದೇ ಸೈಜ್ ಉಂಡಿ ಕಟ್ಕೋಬೇಕ್ರಿ. ನಮಸ್ಕಾರ ರೀ ಅಪ್ಪ. ಏ ದಿನ ಒಂದು ಏನಾರು ಹೇಳ್ತಿದ್ದಲ್ಲ, ಇವತ್ತು ಒಂದು ಇನ್ನು ಏನಾರು ಹೇಳ್ಬೇಕಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಒಬ್ಬರು ನಮಗೊಂದು ಮೆಸೇಜ್ ಕಳಿಸಿದ್ರು, ನಿಮ್ಮ ಮುಂದೆ ಅದನ್ನ ಈಗ ನಾನು ಓದಿ ಹೇಳ್ತೀನಿ. ದೊಡ್ಡವ್ರು ಏನು ಹೇಳ್ತಾರೆ ಅಂತಂದ್ರೆ, ಬರೀ ಕಣ್ಣಿನಿಂದ ನೋಡಿದರೆ ಯಾರೂ ನಮ್ಮವರಲ್ಲ, ಒಳಗಣ್ಣಿನಿಂದ ನೋಡಿದರೆ ಎಲ್ಲರೂ ನಮ್ಮವರೇ. ಯಾವ ಕಣ್ಣಿನಿಂದ ನೋಡುವಿರೋ ನಿಮ್ಮ ಇಚ್ಛೆ, ಸ್ವಚ್ಛ ಮನಸ್ಸಿದ್ದರೆ ಜಗವೇ ಸ್ವಚ್ಛ. ಏ ಬರೀ ಹೇಳಿದಲ್ಲಪ್ಪ, ನಿನ್ನೊಂದು ಒಗಟು ಹೇಳಿದ್ದಲ್ಲ, ಇವತ್ತೊಂದು ಒಗಟು ಹೇಳಿ ನೋಡೋಣ. ಕರಿ ಸಿರಿ ಉಟ್ಟಾಳ, ಕಾಲುಂಗ್ರ ಇಟ್ಟಾಳ, ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ, ಏನದು ಅದು ಕೇಳಿದ್ದೆ ರೀ. ನೀವೆಲ್ಲರೂ ಸರಿಯಾದ ಉತ್ತರ ಕೊಟ್ಟಿರಿ. ಒಣಕಿರೋದು ಪುಷ್ಪಾವತಿಯವ್ರು ನಮಗೊಂದು ಒಗಟು ಕಳಿಸಿದ್ರದ್ದು ಹೇಳ್ರಿ ಅಂತ ಹೇಳಿ ಇವತ್ತು ನಾನು ಆ ಒಗಟು ಹೇಳ್ತೀನಿ ಬರ್ರಿ. ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ, ಇದು ಉತ್ತರ ಎಲ್ಲರಿಗೆ ಗೊತ್ತಿದ್ದೇ ಇರುತ್ತೆ, ಎಲ್ಲರೂ ಹೇಳ್ತೀರಿ ಅನ್ಕೊಂಡಿನಿ. ಏ ಬಾರಪ್ಪ, ಇದೆಲ್ಲ ಒಗಟು ನಮಗೆ ಗೊತ್ತಾಗೋದಿಲ್ಲ. ಮಸ್ತಾಗಿ ನಿನ್ನ ತಂಗಿ ಮಸಾಲೆ ವಡೆ ಮಾಡ್ಯಾಳ, ಒಂದು ಚಹಾ ಕುಡ್ಕೊಂಡು ಮಸಾಲೆ ವಡೆ ತಿನ್ನೋಣ ಬಾ. ಅಯ್ಯೋ ತಿನ್ನೋದಿದ್ದೇ ಇರ್ತೈತ್ರಿ, ನಮ್ಮ ಸಬ್ಸ್ಕ್ರೈಬರ್ಗೆ ವಿಶ್ ಮಾಡೋಣ ಬರ್ರಿ. ವಿನಯ್ ಮುದಾಶ್ ಅವ್ರು ಕಳಿಸಿದ್ರು, ಅವ್ರ ಬರ್ತಡೇ ಇದೆ ಅಂಥೇಳಿ ಹುಟ್ಟುಹಬ್ಬದ ಶುಭಾಶಯಗಳು ವಿನಯ್ ಅವರೇ. ನಿಖಿತಾ ಲಮಾನಿ ಅವ್ರು ಕಳಿಸಿದ್ರು, ನಮಗೊಂದು ಹಾಯ್ ಹೇಳಿ ಅಂತ ಹೇಳಿದ್ದಾರೆ. ಹಾಯ್ ನಿಖಿತಾ ಅವರೇ. ರಾಧಾ ಅವ್ರಿಗೆ ಹಾಯ್ ಹೇಳಂತ ಕಳಿಸಿದ್ರು, ಹಾಯ್ ರಾಧಾ ಅವರೇ. ರಾಕೇಶ್ ಅವ್ರು ಕಳಿಸಿದ್ರು, ಶ್ರೀಶಲ ಮಾಂಗೋರಿ ಅವ್ರಿಗೆ ಒಂದು ಹಾಯ್ ಹೇಳಿ ಅಂತ ಹೇಳಿದ್ದಾರೆ. ಹಾಯ್ ಶ್ರೀಶಲ ಅವರೇ. ಬಟರ್ ಬೀನ್ಸ್ ಅವ್ರು ಕಳಿಸಿದ್ರು, ಅವ್ರ ತಮ್ಮ ಸಮರ್ಥ ಅವ್ರ ಬರ್ತಾರೆ ಇದೆ ಅಂತ ಹೇಳಿ ಹುಟ್ಟುಹಬ್ಬದ ಶುಭಾಶಯಗಳು ಸಮರ್ಥ ಅವರೇ. ಶರಣಾರ್ಥಿ.